नमस्कार वीक्षकरे हेल्थ टिप्स इन कन्नड यूट्यूब चैनल के आत्मीयवाद स्वागत वीक्षकरे नीवेनादरू नीरन्नु कड़िमे कुडियुत्ता इद्दरे ई वीडियो नोडिद मेले बहुशः निमगे नीरिन महत्व गोत्तागुत्तदे मत्तु नीरन्नु सेवने माडोदरिंद नम्म आरोग्यद मेले यावेल्ल रीतियादंतह परिणामगळागुत्तवे मत्तु एष्टेल्ल रोगगळन्नु गुणपडिसिकोळ्ळबहुदु मत्तु एष्टेल्ल कायिलेगळन्नु बरदंते तडेगट्टबहुदु अंत इंदिन वीडियोदल्ली तिळिसिकोडुत्तेवे दयविट्टु ई वीडियोन्नु कोनेवरेगू नोडि मत्तु आरोग्यक्के संबंधपट्ट माहितियन्नु प्रतिनिधित्व पडेदुकोळ्ळलु नीवु नम्म चानल अन्नु सब्स्क्राइब आगिल्ल अंद्रे मरेयदे सब्स्क्राइब आगि हागेने ई वीडियोक्कोंदु लाइक नीडि ವೀಕ್ಷಕರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಏಕಾಗ್ರತೆಯ ಕೊರತೆಯನ್ನು ಅನುಭವಿಸುತ್ತಾ ಇದ್ದಾರೆ ಮತ್ತು ದೇಹದಲ್ಲಿ ಶಕ್ತಿಯು ಕೂಡ ಕಡಿಮೆ ಆಗುತ್ತಾ ಇದೆ ವೀಕ್ಷಕರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಶೇಕಡಾ 75 ರಷ್ಟು ನೀರಿನ ಅಂಶ ಇದ್ದರೆ ನಮ್ಮ ಮೆದುಳಿನಲ್ಲಿ ಶೇಕಡಾ 85 ರಷ್ಟು ನೀರಿನಿಂದ ಕೂಡಿರುತ್ತದೆ ಇದರ ಅರ್ಥ ನಮ್ಮ ದೇಹದಲ್ಲಿ ಸರಿಯಾಗಿ ನೀರು ಸಿಗದೇ ಇದ್ದಲ್ಲಿ ದೇಹ ಬೇಗನೆ ಡಿಹೈಡ್ರೇಟ್ ಆಗುತ್ತದೆ ಅಂದ್ರೆ ನೈಜಲೀಕರಣ ಆಗುತ್ತದೆ ಇದರಿಂದ ನಮಗೆ ಏಕಾಗ್ರತೆ ಮಟ್ಟ ಕುಸಿಯುತ್ತದೆ ಮತ್ತು ನಮ್ಮ ದೇಹದಲ್ಲಿ ಶಕ್ತಿ ಕೂಡ ಕುಸಿಯುತ್ತದೆ ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಬೇಕೆಂದರೆ ನೀವು ಹೆಚ್ಚು ನೀರನ್ನು ಕುಡಿಯುವುದರಿಂದ ನಿಮ್ಮ ಏಕಾಗ್ರತೆ ಕೂಡ ಹೆಚ್ಚಾಗುತ್ತದೆ ಜೊತೆಗೆ ನಿಮ್ಮ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯ ಕೂಡ ಸಿಗುತ್ತದೆ ನೀವೇನಾದರೂ ಕಡಿಮೆ ನೀರನ್ನು ಕುಡಿಯುತ್ತಾ ಇದ್ದರೆ ನಿಯಮಿತವಾಗಿ ನೀರನ್ನು ಕುಡಿಯುವುದು ಒಳ್ಳೆಯದು ಇನ್ನು ವೀಕ್ಷಕರೆ ಸಾಕಷ್ಟು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ತಲೆನೋವು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಾ ಇದೆ ಯಾಕಂದ್ರೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ಆಗ ನಮ್ಮ ದೇಹವು ಡಿಹೈಡ್ರೇಟ್ ಆಗುತ್ತದೆ ಇದರಿಂದ ತಲೆನೋವು ಮತ್ತು ತಲೆ ಸುತ್ತುವಿಕೆ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ದಿನವಿಡಿ ನೀವು ನಿಯಮಿತ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದರಿಂದ ನಿಮ್ಮ ದೇಹವು ಹೈಡ್ರೇಟ್ ಆಗಿರುತ್ತದೆ ಒಂದು ವೇಳೆ ನಿಮಗೆ ತಲೆನೋವು ವಾಕರಿಕೆ ಕಂಡುಬಂದರೆ ನೀವು ಪೇನ್ ಕಿಲ್ಲರ್ ಮಾತ್ರೆಯನ್ನು ತೆಗೆದುಕೊಳ್ಳುವ ಬದಲು ಒಂದು ಲೋಟ ಬಿಸಿನೀರನ್ನು ಕುಡಿಯುವುದು ಒಳ್ಳೆಯದು ಮತ್ತು ನಿಯಮಿತವಾಗಿ ನೀರನ್ನು ಕುಡಿಯುವುದರಿಂದ ನಿಮ್ಮ ಆತಂಕವು ಕೂಡ ದೂರವಾಗುತ್ತದೆ ಇನ್ನು ನಿಮ್ಮ ಹೃದಯ ಆರೋಗ್ಯವಾಗಿರಲು ಕೂಡ ನೀರು ಬಹಳನೇ ಅಗತ್ಯವಾಗಿರುತ್ತದೆ ಯಾಕಂದ್ರೆ ನಮ್ಮ ರಕ್ತದಲ್ಲಿ ಶೇಕಡಾ 83 ರಷ್ಟು ನೀರಿನ ಅಂಶ ಇರುತ್ತದೆ ಹೆಚ್ಚು ನೀರನ್ನು ಕುಡಿಯದೇ ಹೋದಲ್ಲಿ ದೇಹವು ಡಿಹೈಡ್ರೇಟ್ ಆಗಿ ರಕ್ತ ಕೂಡ ದಪ್ಪಾಗುವ ಸಾಧ್ಯತೆ ಇರುತ್ತದೆ ಮತ್ತು ಈ ದಪ್ಪಾದಂತಹ ರಕ್ತವು ದೇಹದ ಬೇರೆ ಬೇರೆ ಭಾಗಗಳಿಗೆ ಕಳುಹಿಸಲು ಹೃದಯ ಹೆಚ್ಚು ಕಷ್ಟಪಟ್ಟು ಹೃದಯಕ್ಕೆ ಹೆಚ್ಚು ಒತ್ತಡ ಬೀಳುವ ಸಾಧ್ಯತೆ ಕೂಡ ಇರುತ್ತದೆ ಹಾಗಾಗಿ ನಿಯಮಿತವಾಗಿ ನೀರನ್ನು ಕುಡಿಯುವುದರಿಂದ ರಕ್ತ ಸಂಚಾರ ಕೂಡ ಸರಾಗವಾಗಿ ನಡೆಯದು ನಮ್ಮ ಹೃದಯ ಕೂಡ ತಮ್ಮ ಕೆಲಸವನ್ನು ಸುಲಭವಾಗಿ ಕಾರ್ಯನಿರ್ವಹಿಸಲು ಸಹಾಯವಾಗುತ್ತದೆ ಇನ್ನು ನಾವು ನಿಯಮಿತವಾಗಿ ನೀರನ್ನು ಕುಡಿಯುವುದರಿಂದ ಇನ್ನೊಂದು ಉತ್ತಮವಾದಂತಹ ಲಾಭವೇನೆಂದರೆ ನಮ್ಮ ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸಿ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಥವಾ ಬೇಡವಾದ ಅಂಶಗಳನ್ನು ಹೊರಹಾಕುತ್ತದೆ ಸರಿಯಾಗಿ ನೀರು ಕುಡಿಯದೆ ಹೋದಲ್ಲಿ ಬೇಡವಾದ ಅಂಶಗಳು ಗಟ್ಟಿಯಾಗಿ ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತದೆ ನೀರು ಕುಡಿಯುವುದರಿಂದ ಗಟ್ಟಿಯಾದ ಆಹಾರ ಮೃದು ಆಗಲು ಸಹಾಯ ಆಗುತ್ತದೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರಬಹುದು ಸಾಕಷ್ಟು ಜನರಿಗೆ ಬೈಲ್ಸ್ ಮತ್ತು ಮಲಬದ್ಧತೆ ಸಮಸ್ಯೆ ಕಾಡುತ್ತಾ ಇದೆ ಅಂತವರು ನಿಯಮಿತವಾಗಿ ನೀರನ್ನು ಕುಡಿಯುವುದರಿಂದ ಈ ಸಮಸ್ಯೆಯನ್ನು ಬರದಂತೆ ತಡೆಗಟ್ಟಬಹುದು ಇನ್ನು ಈ ನೀರು ನಮ್ಮ ಚರ್ಮವನ್ನು ಕೂಡ ಸ್ವಚ್ಛಗೊಳಿಸಲು ಸಹಾಯಕಾರಿಯಾಗಿದೆ ಹೆಚ್ಚು ನೀರನ್ನು ಕುಡಿಯುವುದರಿಂದ ಚರ್ಮಕ್ಕೆ ಸಾಕಷ್ಟು ಆರೋಗ್ಯಕರ ಲಾಭಗಳು ಕೂಡ ದೊರೆಯುತ್ತವೆ ಚರ್ಮ ಸುಕ್ಕುಗಟ್ಟುವುದರಿಂದ ಹಿಡಿದು ಮುಖದ ಮೇಲೆ ಮಡುವೆಗಳು ಆಗುವುದರಿಂದ ಸಹ ಮುಕ್ತಿಯನ್ನು ಪಡೆಯಬಹುದು ನಮ್ಮ ಚರ್ಮದಲ್ಲಿ ಯಾವುದೇ ರೀತಿಯಾದಂತಹ ವಿಷಕಾರಿ ಅಂಶಗಳು ಸಹ ನೀರು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಹಾಗೂ ಮಡುವೆಗಳಲ್ಲಿರುವಂತಹ ಬ್ಯಾಕ್ಟೀರಿಯಾದ ಹಾನಿಕಾರಕ ಅಂಶಗಳು ಕೂಡ ತೆಗೆದುಹಾಕಲು ನೀರು ಸಹಾಯ ಮಾಡುತ್ತದೆ ಮತ್ತು ನೀರನ್ನು ಪ್ರತಿನಿತ್ಯ ನಿಯಮಿತವಾಗಿ ಕುಡಿಯುವುದರಿಂದ ನಮ್ಮ ಒಣ ಚರ್ಮವನ್ನು ಕೂಡ ಹೋಗಲಾಡಿಸಿ ಚರ್ಮದಲ್ಲಿ ಕಾಂತಿ ಬರುವಂತೆ ನೋಡಿಕೊಳ್ಳುತ್ತದೆ ಮತ್ತು ನೀರನ್ನು ಕುಡಿಯುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಮ್ಮ ದೇಹದ ಎಲ್ಲಾ ಜೀವಕೋಶಗಳಿಗೂ ಕೂಡ ಆಮ್ಲಜನಕವನ್ನು ಒದಗಿಸಿ ಚೆನ್ನಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ ಹಾಗೂ ನಮ್ಮ ಕಿಡ್ನಿಯ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಿಯಮಿತವಾಗಿ ನೀರನ್ನು ಕುಡಿಯುವುದರಿಂದ ನಮ್ಮ ಒಟ್ಟಾರೆಯ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಮತ್ತು ಕಾಯಿಲೆಗಳು ಬರದಂತೆ ಕೂಡ ತಡೆಗಟ್ಟುತ್ತದೆ ಹಾಗಾಗಿ ಪ್ರತಿನಿತ್ಯ ಕನಿಷ್ಠ 2-3 ಲೀಟರ್ ಕೂಡ ನೀರನ್ನು ಕುಡಿಯಬೇಕು ಅಂತ ಹೇಳುತ್ತಾರೆ ನೀರು ರುಚಿಯಿಲ್ಲ ನೀರನ್ನು ಕುಡಿಯಲು ಆಗದೇ ಇದ್ದರೆ ಹೆಚ್ಚು ನೀರಿನ ಅಂಶ ಇರುವಂತಹ ತರಕಾರಿ ಹಣ್ಣು ಹಂಪಲುಗಳು ಮತ್ತು ಎಳೆನೀರನ್ನು ಸೇವನೆ ಮಾಡುವುದು ಒಳ್ಳೆಯದು ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ